ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸರ್, ಅಂದರೆ ಸಿನಿಮಾ ಸಪ್ಲೈ ಶಂಕ ಮುಂಚೆ ಇದಕ್ಕಿಂತ ಮುಂಚೆ ಏನೇನಾದರೂ? ಇದಕ್ಕಿಂತ ಮುಂಚೆ ಸಿನಿಮಾಗೆ ಸಂಬಂಧಪಟ್ಟಂಗೆ ಬೇರೆ ವರ್ಕ್ ಅದು ಇದು ನಡೀತಿತ್ತು, ಬಟ್ ಬೇರೆ ಕೆಲಸ ಮಾಡ್ತಿದ್ರು, ಕಂಪ್ಲೀಟ್ಲಿ ಬೇರೆ ಕೆಲಸ ಮಾಡ್ತಿದ್ರು. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ರಾ ಅಥವಾ ಮಾಡಿದ್ರೆ ಎಷ್ಟು ವರ್ಷ? ಇಲ್ಲ, ಮಾಡಿಲ್ಲ. ಡೈರೆಕ್ಟರ್? ಇದಕ್ಕೆ ಮುಂಚೆ ಶಾರ್ಟ್ ಮೂವಿ ಎಲ್ಲ ಮಾಡಿದ್ರೆ? ಶಾರ್ಟ್ ಮೂವಿ ಮಾಡಿಲ್ಲ, ಬಟ್ ಒಂದ್ಸರಿ ನನ್ನ ಫ್ರೆಂಡ್ ಫೋನ್ ಮಾಡಿ, ಈ ಜೂನ್ ಮಂತಲ್ಲೋ ಜುಲೈ ಮಂತಲ್ಲೋ ಫಾದರ್ಸ್ ಡೇ ಬರುತ್ತೆ, ಸರಿಯಾಗಿ ನೆನಪಿಲ್ಲ, ಜೂನೋ 20th ಅಥವಾ ಜುಲೈಯಲ್ಲೋ ಬರುತ್ತೆ, ಸಡನ್ನಾಗಿ ಒಂದಿನ ಒಂದು ಕಂಟೆಂಟ್ ಬೇಕು ಅಂದ್ಬಿಟ್ಟು ಹೇಳ್ದೆ, ಸೊ ಫೋನಲ್ಲಿ ಶೂಟ್ ಮಾಡಿಕೊಟ್ಟಿದ್ದೆ. ಅದು ಬಿಟ್ಟರೆ ಯಾವ ಶಾರ್ಟ್ ಫಿಲಮ್ ಮಾಡಿಲ್ಲ. ಈ ಸಪ್ಲೈ ಶಂಕ ಒಂದು ಸಿನಿಮಾ ಸರ್ ಸ್ಟಾರ್ಟ್ ಆಗೋದು ಫಸ್ಟ್ ಒಂದು ಥಾಟಿಂದ ಸ್ಟಾರ್ಟ್ ಆಗಿ ಕತೆ ಸ್ಕ್ರೀನ್ ಪ್ಲೇ ಹಿಂಗೆ ಕಂಟಿನ್ಯೂ ಆಗುತ್ತೆ, ನಿಮ್ಮ ಪ್ರೊಸೀಜರ್ ಹೆಂಗೆ ಸರ್? ಈ ಥಾಟ್ ಹೆಂಗೆ ಬಂದಿದ್ದು ನಿಮಗೆ, ಅದು ನಿಮ್ಮ ಕತೆ ಹೆಂಗೆ ಮಾಡ್ಕೊಂಡ್ರಿ, ಸ್ಕ್ರೀನ್ ಪ್ಲೇ ಯಾವ ಥರ ಮಾಡಿದ್ರಿ, ಅದ್ರ ಬಗ್ಗೆ? 2.5 years ಹಿಂದೆ ಬರ್ದಿದ್ದು ಸರ್, ಅದು ಆ ಟೈಮಲ್ಲಿ ನನಗೆ ಹಿಂಗೆ ಥಾಟ್ ಬಂತು ಹಂಗೆ ಥಾಟ್ ಬಂತು ಅಂತೆಲ್ಲ ಮರ್ತುಬಿಟ್ಟಿರ್ತೀವಿ ಜನರಲಿ, ಬಟ್ ಹಾಗೆ ಮರ್ತಿದ್ದೀನಿ ಸರ್, ಅದು ನಿಜವಾಗ್ಲೂ ಮರ್ತಿದ್ದೀನಿ. ಬಟ್ ಯಾವುದೋ ಒಂದು ಪಾಯಿಂಟಲ್ಲಿ ಏನೋ ಸ್ಟ್ರೈಕ್ ಆಗಿರುತ್ತೆ, ಅದನ್ನು ನಂಬಿಕೊಂಡೆ ಒಂದು ಸ್ಟಾರ್ಟು ಇದು ಇದು ಅಂದ್ಕೊಂಡು ರನ್ ಆಗಿರ್ತೀವಿ, ಸೊ ಹಂಗೆ ಆಗಿರೋದು ಅಷ್ಟೆ. ಬಟ್ ಆ ಏನಾದ್ರು ಸ್ಪಾರ್ಕ್ ಆಗಿರೋ ಒಂದು ಮೂಮೆಂಟ್ ಮರ್ತಿದ್ದೀನಿ. ಸರಿ, ನಿಮ್ದು ಆದಮೇಲೆ ರೈಟರ್ಸ್ ಬಗ್ಗೆ ಹೇಳಿ ಸರ್, ಅಂದರೆ ಸ್ಟೋರಿ ರೈಟರ್ ಆಗಿರ್ಬೋದು ಎಲ್ಲ ರೈಟರ್ಸು, ಪ್ರೀ ಪ್ರೊಡಕ್ಷನ್ ಬಗ್ಗೆ ಅದು ಯಾವ ಥರ ಮಾಡ್ತಾರೆ, ಅದ್ರ ಬಗ್ಗೆ ಹೇಳಿ? ನಮ್ದು ಆಲ್ಮೋಸ್ಟ್ ನಾನೇ ಬರೀತೀನಿ ಸರ್, 90% ನಾನೇ ಬರೀತೀನಿ. ಸೊ ಸ್ಕ್ರೀನ್ ಪ್ಲೇಯಿಂದ ಹಿಡಿದು ಡೈಲಾಗ್ಸಿಂದ ಹಿಡಿದು ಮ್ಯಾಕ್ಸಿಮಮ್ ನಾನೇ ಬರೀತೀನಿ. ಸೊ ನಂಗೆ ಸಪೋರ್ಟಿವ್ ಆಗು ನಮ್ಮ ಹುಡುಗರು ಐಡಿಯಾ ಕೊಡ್ತಾರೆ, ನಮ್ಮ ಡೈರೆಕ್ಷನ್ ಟೀಮಲ್ಲಿ ಒಂದು 6 ವರ್ಕ್ ಮಾಡ್ತಾರೆ, ಶ್ರೀಧರ್, ಚಂದ್ರು, ವೈಷ್ಣವ್, ಹರ್ಷಿತ್, ಅಜಿತ್ ಮತ್ತು ಶಿವ ಅಂತ. ಸೊ ಎಲ್ರದ್ದು ಇನ್ಪುಟ್ ಇರುತ್ತೆ, ಏನಾದ್ರು ಡೈಲಾಗ್ ನನಗೆ ಯಾವುದೋ ಹೊಡಿತಿಲ್ಲ, ಮೈಂಡಿಗೆ ಹೊಡಿತಿಲ್ಲ ಅನ್ನೋ ಸ್ಟಕ್ ಅಂತ ಯಾರೋ ಸ್ಪಾಟಲ್ಲಿ ಹಣ ಹಿಂಗೆ ಬರೋದು ಹೆಂಗಿರುತ್ತೆ ಅಂತ ಹೇಳ್ತಾರೆ. ಸೊ ಎಲ್ಲ ಮಿಕ್ಸ್. ಸರಿ, ಅಂದರೆ ಒಂದು ಟೀಮ್ ಕಟ್ಟೋದು ಸ್ವಲ್ಪ ಕಷ್ಟ, ಅಂದರೆ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಆರ್ಟ್ ಡಿಪಾರ್ಟ್ಮೆಂಟು, ಪ್ರೊಡಕ್ಷನ್ ಹ್ಯಾಂಡಲ್ ಮಾಡೋದು, ಒಬ್ಬ ಡೈರೆಕ್ಟ್ರಿಗೆ ಅದು ಚಾಲೆಂಜೇ. ಅದು ನೀವು ಯಾವ ಥರ ಫೇಸ್ ಮಾಡಿದ್ರಿ, ಹಿಂಗೆ ಇದು ಡಿ ಓ ಪಿ, ಆರ್ಟ್ ಡಿಪಾರ್ಟ್ಮೆಂಟು, ಅವ್ರನ್ನೆಲ್ಲ ಯಾವ ಥರ? ಅದೇ ಎಲ್ಲ ಹೊಸಬ್ರೆ, ಸೊ ಎಲ್ಲ ಹೊಸಬ್ರೆ ಆಗಿರೋದ್ರಿಂದ ಎಲ್ರಿಗೂ ಒಂದೇ ಹೇಳ್ತಿರೋದು, ಪ್ಯಾಷನ್ ಇದೆಯಾ ಬಂದ್ಬಿಡಿ, ಪ್ಯಾಷನ್ ಇದೆಯಾ ಬಂದ್ಬಿಡಿ ಅಂತ ಕರೆಸ್ಕೊತಿದ್ದ. ಸೊ ಹಂಗಾಗಿ ಎಲ್ಲ ಹೊಸಬ್ರೆ ಸಿಕ್ಕಿದ್ದು ನನಗೆ, ಯಾರು ಎಕ್ಸ್ಪೀರಿಯನ್ಸ್ಗಳಿಲ್ಲ ಯಾರಿಗೂ, ಮ್ಯೂಸಿಕ್ ಡೈರೆಕ್ಟ್ರಿಗಿರಲಿ, ಆರ್ಟ್ ಡೈರೆಕ್ಟ್ರಿಗಿರಲಿ, ನಮ್ಮ ಡಿ ಓ ಪಿಗಿರಲಿ, ಈವನ್ ಡೈರೆಕ್ಷನ್ ಟೀಮ್ಗಿರಲಿ, ಈವನ್ ಡೈರೆಕ್ಟ್ರಿಗಿರಲಿ, ಈವನ್ ಪ್ರೊಡ್ಯೂಸರ್ಸ್ಗಿರಲಿ, ಯಾರಿಗೂ ನಿಜವಾಗ್ಲೂ ಸಿನಿಮಾ ಎಕ್ಸ್ಪೀರಿಯನ್ಸ್ ಇಲ್ಲ, ಎಲ್ಲೋ ಹಿಂದೆ ಒಂದೋ ಎರಡೋ ವರ್ಕ್ ಮಾಡಿದ್ರು. ಸೊ ಎಲ್ರಿಗೂ ಪ್ಯಾಷನ್ ಇತ್ತು ವರ್ಕ್ ಮಾಡಬೇಕು ಅಂತ, ಹಂಗಾಗಿ ಕಟ್ಕೊಂಡಿರೋ ಟೀಮ್. ಒಂದೇನಂದ್ರೆ ಸರ್, ಈಗ ಡೈರೆಕ್ಟರ್ಗಳಿಗೆ ಪ್ರೊಡ್ಯೂಸರ್ ಹುಡುಕೋದು ತುಂಬ ಕಷ್ಟ ಆ್ಯಕ್ಚುಲಿ. ಅದನ್ನು ನೀವು ಪ್ರೊಡ್ಯೂಸರ್ನ ಯಾವ ಥರ ಹುಡುಕಿದ್ರಿ, ಪ್ರೊಡ್ಯೂಸರ್ ನಿಮ್ಗೆ ಯಾವ ಥರ ಸಿಕ್ಕರು, ಹೆಂಗೆ ಸಿನಿಮಾ ಸ್ಟಾರ್ಟ್ ಆಯಿತು ಸರ್? ಆ್ಯಕ್ಚುಲಿ ಪ್ರೊಡ್ಯೂಸರ್ಸ್ ನನ್ನ ಬ್ರದರ್ಸೆ, ಈ ಸಿನಿಮಾಗೆ ಇನ್ವೆಸ್ಟ್ ಮಾಡಿರೋದು ನನ್ನ ಓನ್ ಬ್ರದರ್ಸ್, ಇಟ್ಸ್ ಹೋಮ್ ಬ್ಯಾನರ್. ಹೋಮ್ ಬ್ಯಾನರ್ ಅಂದರೆ ಅವರು ಪ್ರೊಡ್ಯೂಸರ್ಸ್ ಥರನೇ ಇರ್ತಾರೆ, ಡೈರೆಕ್ಟರ್ ಥರನೇ ಇರ್ತೀನಿ. ದುಡ್ಡು ಕಾಸು ಅಂತ ಬಂತಂದರೆ ಏನು ಬೇಕು ಏನು ಬೇಡ ಅದು ಅವ್ರು ನೋಡ್ಕೋತಾರೆ, ಬಟ್ ಹಾಗಾಗಿ ಅಷ್ಟು ಇದಾಗಿಲ್ಲ. ಸೊ ಹೋಮ್ ಬ್ಯಾನರ್ ಅಂದ ತಕ್ಷಣ ಹೆವಿಯಾಗೂ ಖರ್ಚು ಮಾಡಿಲ್ಲ, ಕಮ್ಮಿನೂ ಮಾಡಿಲ್ಲ, ಸಿನಿಮಾಗೆ ಏನು ಬೇಕೋ ಅದು ಮಾಡಿದ್ದೆ. ಓಕೆ, ಈ ಪ್ರೊಡಕ್ಷನಲ್ಲಿ ಸರ್, ಅದು ನೀವು ಎಷ್ಟು ದಿವಸ ಶೂಟ್ ಮಾಡಿದ್ರಿ, ಯಾವ್ಯಾವ ಲೊಕೇಶನಲ್ಲಿ ಶೂಟ್ ಮಾಡಿದ್ರಿ? 48 days ಶೂಟ್ ಮಾಡಿದ್ದೀವಿ, ಆಲ್ಮೋಸ್ಟ್ ಬೆಂಗಳೂರಲ್ಲೇ ಮಾಡಿದ್ವಿ ಸರ್, ಆಲ್ಮೋಸ್ಟ್ ಎಲ್ಲೂ ಹೊರಗಡೆ ಹೋಗಿಲ್ಲ ನನ್ನ ಪ್ರಕಾರ, ಎಲ್ಲ ಲೋಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಬೆಂಗಳೂರಲ್ಲೇ ನಮ್ಗೆ ಎಲ್ಲ ಲೊಕೇಶನ್ ಸಿಕ್ತು. ಎಲ್ಲೋ ಆನೆಕಲ್ಲಲ್ಲಿ ಮಾಡಿರ್ತೀವಿ, ಎಲ್ಲೋ ಬೊಮ್ಮನಳ್ಳಿಲಿ ಮಾಡಿರ್ತೀವಿ, ನಾಗರಬಾವಿಲಿ ಮಾಡಿರ್ತೀವಿ, ಎಲ್ಲ ಕಡೆ ಬೆಂಗಳೂರು. ಲವ್ ಸಾಂಗ್ ಅಂದರೆ ಅದು ಲೋಕಲ್ ಸಾಂಗ್ ಅಲ್ವಾ, ಅವ್ರು ಸಪ್ಲೈಯರ್ ಹತ್ರ ಒಂದು TVS ಇರುತ್ತೆ, ಅವ್ನು ಹಾಕ್ಕೊಳ್ಳೋ ಬಟ್ಟೆ ಲುಂಗಿ ಗಿಂಗಿ, ಸೊ ಹಂಗೆ ವರ್ಕ್ ಆಗಬೇಕು ಸಿಂಪಲ್ಲಾಗಿ ಅಂತ ಥಿಂಕ್ ಮಾಡಿದ್ದದು. ಸೊ ನೀವು ಇವನು ಸಪ್ಲೈಯರು, ಇವಳೊಬ್ಳು ಟೀಚರ್, ಹಂಗೆ ನೀಟಾಗಿ ಕಾಣುತ್ತೆ, ನಿಮ್ಗೆ ಎಲ್ಲೂ ಎಕ್ಸ್ಟ್ರಾ ಅನ್ಸಲ್ಲ. ಸೊ ಒಂದು ಲೋಕಲ್ ಲವ್ ಸ್ಟೋರಿಗೆ ಬ್ಲೆಂಡ್ ಆಗೋ ಥರ ಮಾಂಟೇಜಸ್ ತೆಗೆದಿದ್ದದು. ಸರ್, ಇದು ಪೋಸ್ಟ್ ಪ್ರೊಡಕ್ಷನಲ್ಲಿ VFX SFX CG ಯಾವ ಸ್ಟುಡಿಯೋದಲ್ಲಿ ಮಾಡಿದ್ದೀರಾ? ಅದ್ರ ಬಗ್ಗೆ VFX ಎಲ್ಲ ನಮಗೆ ಬಿ ಕ್ರಿಯೇಟಿವ್ ಅಂತ ಇದೆ, ನಮಗೆ ಇದ್ರ ಹತ್ರ ಶ್ರೀನಗರದ ಹತ್ರ ಇದೆ, ಅಲ್ಲೇ ಪಕ್ಕದಲ್ಲೇ DI ಅಲ್ಲೇ ಮಾಡಿಸಿರೋದು. ಸೊ ಮ್ಯೂಸಿಕ್ ನಮ್ಮ ಕಂಪ್ಲೀಟ್ ಸ್ಕೋರಿಂಗ್ ನಡೆಯೋದೆಲ್ಲ ನಾಗಿರ್ಬೋದು, ನಮ್ಮ ಭರತ್ ಮ್ಯೂಸಿಕ್ ಡೈರೆಕ್ಟರ್ ಸ್ಟುಡಿಯೋ ಇದೆ. ಸೊ ಎಡಿಟಿಂಗ್ ಎಲ್ಲ ಚಂದ್ರಾಲಯ ಬಿಟ್ಟು RR ನಗರ ಬೆಂಗಳೂರು ಅಂದರೆ ಈ ಕಡೆನೇ ಎಲ್ಲ ನೀವು ಅವ್ರವರೇ ಸೆಟಪ್ ಹಾಕ್ಕೊಂಬಿಟ್ಟಿರ್ತಾರೆ ಎಲ್ಲ ಇವಾಗ,
ಇವೆಲ್ಲ ದೊಡ್ಡ ದೊಡ್ಡ ಸ್ಟುಡಿಯೋ ಅಂತ ಏನಿಲ್ಲ ಸರ್, ಡಬ್ಬಿಂಗು ಮಾಡ್ಕೋಬೋದು ಮನೆಗಳಲ್ಲಿ. ಎಲ್ಲ ಥರ ಟೆಕ್ನಾಲಜಿ ಬಂದು ಎಲ್ಲ ಅಲ್ಲಲ್ಲೇ ಇರುತ್ತೆ. ಪೋಸ್ಟ್ ಪ್ರೊಡಕ್ಷನ್ ಇಲ್ಲೇ ಆಗಿದೆ ಆಲ್ಮೋಸ್ಟ್ ಬೆಂಗಳೂರು. ಸರ್, ಈಗ ಸಪ್ಲೈಯರ್ ಶಂಕರ ಈ ಜರ್ನಿ ಹೇಳಿ ಸರ್ ನಿಮ್ದು, ಯಾವ ಥರ? ಒಂದು ಎರಡು ವರ್ಷ, ಎರಡೆರಡು ವರ್ಷದ ಜರ್ನಿ ಚೆನ್ನಾಗಿತ್ತು. ಫಸ್ಟ್ ಸಿನಿಮಾ ಅಲ್ವಾ ಸರ್, ಅದು ಹೆಂಗೋ ಹೇಳ್ತೀವಲ್ಲ, ಫಸ್ಟ್ ಸಿನಿಮಾ ಅಲ್ವಾ. ಫಸ್ಟ್ ಸಿನಿಮಾ ಅಂತ ಅಲ್ಲ, ಎಲ್ಲ ಸಿನಿಮಾನೂ ಸಿನಿಮಾನೇ, ಬಟ್ ಫಸ್ಟ್ ಸಿನಿಮಾ ಅಂದಾಗ ಹೆವಿ ಭಯನೂ ಇರುತ್ತೆ, ಈ ಕಡೆ ಜವಾಬ್ದಾರಿನೂ ಇರುತ್ತೆ. ಮಜಾ ಮಾಡಿಕೊಂಡು ಸಿನಿಮಾ ಮಾಡಿದ್ವಿ, ಒಳ್ಳೆ ಸಿನಿಮಾ ಮಾಡಿದ್ವಿ. ಓಕೆ, ಈಗ ಆಡಿಯನ್ಸ್ಗೆ ಏನು ಹೇಳ್ತೀರ ಸರ್ ಕೊನೆಯದಾಗಿ? ಆಡಿಯನ್ಸ್ಗೆ ಅವರು 100 ರೂಪಾಯೋ 200 ರೂಪಾಯೋ 300 ರೂಪಾಯೋ ನಮ್ಗೆ ಗೊತ್ತಿಲ್ಲ, ಎಲ್ಲಿಂದ ತರ್ತಾರೆ, ಅವ್ರ ಸ್ಟ್ರಗಲ್ ಏನಿರುತ್ತೆ ಅದಕ್ಕೆ ನಮ್ಗೆ ಗೊತ್ತಿಲ್ಲ. ಬಟ್ ಅದು ತಂದು ಸಿನಿಮಾದವ್ರಿಗೆ ಕೊಡ್ತಾರೆ, ಒಂದು ಸಿನಿಮಾ ನೋಡ್ತಾರೆ, ಅದು ಮೋಸ ಆಗಲ್ಲ, ಆ ದುಡ್ಡು ಮೋಸ ಆಗಲ್ಲ. ಒಂದು ಒಳ್ಳೆ ಸಿನಿಮಾ ನೋಡಿದವರು, ಅಣ್ಣ ನಾನು ಹಂಗೆ ಮಾಡ್ಬಿಟ್ಟಿದ್ದೀನಿ ಹಿಂಗೆ ಮಾಡ್ಬಿಟ್ಟಿದ್ದೀನಿ ಏನಿಲ್ಲ, ಹಂಗೆ ಹೇಳ್ದದ್ದು ಹಂಗೆ ಹೇಳಿದ್ದೆಲ್ಲ ಎಷ್ಟೋ ರಿವರ್ಸ್ಗಳಾಗ್ಬಿಟ್ಟಾಗ ಹೆಂಗೆ ಮಾತಾಡ್ತಾರೆ ಅಂತ ನೋಡಿದ್ದೀವಿ. ಅವ್ರು ಕೊಟ್ಟಿದ್ದ ದುಡ್ಡಿಗೆ 100% ಮೋಸ ಆಗಲ್ಲ, ಅದಂತೂ ಜೆನ್ಯೂನ್ ಆಗಿ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.